ಮುದುಕ ಕೃಷ್ಣ ಪ್ರಸಾದ್ ಅವನು ಇದುವರೆಗೂ ಸಂಪಾದಿಸಿರೋ ಆಸ್ತಿನೆಲ್ಲ ತಾನು ಸತ್ತ ಮೇಲೆ ತನ್ನ ಮೊಮ್ಮಗ ಚಿರುಗೆ ಸೇರಬೇಕು ಅಂತ ಬರೆದು ಬಿಟ್ಟಿದ್ದಾನೆ. ಚಿರುಗ ಆದ್ರೆ ಈಗ ಚಿರುನೇ ಬದುಕಿಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ಎರಡು ದಾರಿ ಇದೆ. ಒಂದು, ಕೃಷ್ಣ ಪ್ರಸಾದ್ನ ಹುಡುಕ್ಬೇಕು. ಮೊಮ್ಮಗ ತೀರ್ ಹೋಗಿದ್ದಾನೆ, ವಿಲ್ನ ಬೇರೆಯವ್ರ ಹೆಸರು ಬರೆಸಿ ಅಂತ ಹೇಳ್ಬೇಕು. ಯಾಕಂದ್ರೆ ವಿಲ್ ಬರ್ದಿರೋ ವ್ಯಕ್ತಿನೇ ನಾಮಿನಿ ಹೆಸರನ್ನ ಚೇಂಜ್ ಮಾಡೋಕ್ಕಾಗೋದು, ಬೇರೆಯವರಿಂದ ಸಾಧ್ಯ ಇಲ್ಲ, ತಿದ್ದುಪಡಿ ಮಾಡೋಕ್ಕೂ ಆಗಲ್ಲ. ಆದ್ರೆ ಆ ಮುದಿಯ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವೇ? ಭವಾನಿಗೆ ಕಾಲ್ ಮಾಡ್ತಾನೆ, ಆದ್ರೆ ತಾನು ಎಲ್ಲಿದ್ದೀನಿ ಅಂತ ಮಾತ್ರ ಹೇಳಲ್ಲ. ಅದ್ ಯಾಕೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ನಿಮ್ಮನೆ ಪರಿಸ್ಥಿತಿ ಬಗ್ಗೆ ಕೇಳ್ಪಟ್ಟೆ. ಮನೆಯಲ್ಲಿ ಆ ಮಗುವಿನ ಆತ್ಮದಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನನಗೊಂದು ಯೋಚನೆ ಬಂತು. ನನಗೊಬ್ರು ಗೊತ್ತಿದ್ದಾರೆ, ಆತ್ಮನ ವಶೀಕರಣ ಮಾಡಿಕೊಂಡು ನಮಗೆ ಬೇಕಾದ ಕೆಲಸ ಮಾಡಿಕೊಡೋರು. ನೀವು ಅವ್ರ ಹತ್ರ ಹೋದ್ರೆ ನಿಮ್ ಕೆಲಸ ಆಗ್ಬೋದು. ಏನು, ಸತ್ತೋಗಿರೋ ವ್ಯಕ್ತಿ ವಶೀಕರಣನ? ಏನ್ ಮಾತಾಡ್ತಿದ್ದೀರಾ ನೀವು? ಯಾರದು? ಜೇಜಮ್ಮ. ನಿಮ್ಮ ಸಮಸ್ಯೆನ ಜೇಜಮ್ಮ ಮಾತ್ರ ಪರಿಹಾರ ಮಾಡೋಕ್ ಸಾಧ್ಯ. ಹಾ ರಾಮಶಾಸ್ತ್ರಿಗಳೇ, ಶಾದ್ಯ ಕಾರ್ಯ ನಾಳೆ ಸಂಗಮದಲ್ಲಿ ಆಗ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ನಾನು ಪೆನ್ನು ಪೇಪರ್ ರೆಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಅಗತ್ಯವಾದ ಸಾಮಾನುಗಳು ಏನೇನು ಬೇಕು ಅಂತ ಹೇಳಿದ್ರೆ ನಾನು ನೋಟ್ ಮಾಡ್ಕೋತೀನಿ, ತರೋ ವ್ಯವಸ್ಥೆ ಮಾಡ್ತೀನಿ. ಹೇಳಿ. ಓಕೆ. ಹಾಂ ಹಾಂ ರಾಮಶಾಸ್ತ್ರಿಗಳೇ, ನೀವು ಹೇಳಿರೋ ಸಾಮಾನು ಯಾವುದೂ ಮಿಸ್ ಆಗೋದಿಲ್ಲ. ಮಿಸ್ ಆದರೆ ಕಾರ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು. ನೀವು ಹೇಳಿರೋ ಟೈಮ್ಗೆ ನಾವು ಸಂಗಮಕ್ಕೆ ಬರ್ತೀವಿ, ನೀವು ಬಂದ್ಬಿಡಿ, ಕಾರ್ಯನ ಚೆನ್ನಾಗಿ ನೆರವೇರಿಸ್ಕೊಡಿ. ಹಾಂ ನಮಸ್ಕಾರ. ಆಯ್ತಾಯ್ತು. ಚಂದ್ರ ಚಂದ್ರ